ಜೆ ಡಿ ಎಸ್ನಲ್ಲಿ ಯಾವ ಭಿನ್ನಾಪ್ರಾಯವಿಲ್ಲ ಬಿ ಜೆ ಪಿಯಲ್ಲಿ ಬಂಡೆ ಅಭ್ಯರ್ಥಿ ವಿನಯ್ ಅಂತ ನಿಂತಿದ್ದಾನೆ ಈಶ್ವರಪ್ಪನವರ ಆಪ್ತ ಕಾರ್ಯದರ್ಶಿ ಮತ್ತು ಅಲ್ಲಿ ಇಡೀ ಲಿಂಗಾಯತ ಸಮುದಾಯ ಇವತ್ತು ಜೆ ಡಿ ಎಸ್ ತೆಕ್ಕೆಗೆ ಸಹಾಯ ಮಾಡುವಂಥ ಆಶೀರ್ವಾದ ಮಾಡುವಂಥ ಸಂದರ್ಭ ಸೃಷ್ಟಿಯಾಗಿದೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಹೇಳಿಕೆ ಕೊಟ್ಟಿದ್ರಲ್ಲ ಹಳೆ ಕಾಂಗ್ರೆಸ್ವರ ನನ್ನ ಪರ ಓಡಾಡ್ತಾ ಇಲ್ಲ ಅಂಥೇಳಿ ನಮ್ಮಲ್ಲಿ ಮೃತ್ಯುಗೌಡರು ಕಳೆದ ಎರಡು ವರ್ಷಗಳಿಂದ ನಮ್ಮ ಜೊತೆಲಿ ಇಲ್ಲ ಅವರು ಕಾಂಗ್ರೆಸ್ ರೊಟ್ಟಿಗೆ ಇದ್ದಾರೆ ಹಿಂದೆ ಚಲಾಯಸ್ವಾಮಿ ಅವರು ನನ್ನ ವಿರುದ್ಧ ಪತ್ರಿಕೆ ಹೇಳಿಕೆ ಮಾಡಿದರು ನಮ್ಮ ಪಕ್ಷದ ಶಾಸಕರಾಗಿ ಇಡೀ ಜಿಲ್ಲೆಯ ಜನ ನನ್ನ ಪರ ನಿಂತರು ಅದೇ ಪರಿಸ್ಥಿತಿಗೆ ಪುನರಾವರ್ತನೆ ಆಗುತ್ತೆ ಆತಂಕ ಪಡೋದು ಬೇಡ ದೇವೇಗೌಡರ ಕುಮಾರಣ್ಣರ ಮತ್ತು ನಮ್ಮ ಪಕ್ಷದ ಸಾಧನೆ ಮತ್ತೊಂದು ಕಡೆ ರಾಮಣ್ಣವರ ಸಾಧನೆಯ ಕಾರಣಕ್ಕಾಗಿ ಈ ಕ್ಷೇತ್ರದ ನಾವು ಗೆಲ್ತೀವಿ ಉಳಿದ ರಾಜಕಾರಣಿಗಳು ಏನು ಮಾಡಿದ್ದಾರೆ ನನಗೆ ಹೇಳಿ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ ಬಿ ಜೆ ಪಿ ಅಭ್ಯ ಅಭ್ಯರ್ಥಿ ಆಗಲಿ ರಾಮಣ್ಣವರಾಗಿ ಸಾಧನೆಗಳು ಮಾಡಿದ್ದಾರೆ ಶಿಕ್ಷಕರ ಪದವಿರ ನೌಕರ ಪರ ಹೋರಾಟ ಮಾಡಿದ್ದಾರಾ ವೇತನ ಆಯೋಗಗಳನ್ನು ಕೊಡಿಸಿದಾರಾ ಇಲ್ಲ ನಮ್ಮ ಕ್ಷೇತ್ರ ನಮಗೆ ಬಿಡಿ ನೀವು ಎಮ್ ಎಲ್ ಎಂ ಪಿಗೆ ಹೋಗಿ ಪ್ಲಸ್ ಪಾಯಿಂಟ್ ಆಗಿದೆ ಜೆ ಡಿ ಎಸ್ ನಡೆ ಅವತ್ತಿನ ಚುಲೋಸ್ವಾಮಿ ನಡೆಯಾಗಿದೆ ಚಲೋ ಸ್ವಾಮಿ ನನ್ನ ಚುನಾವಣೆ ವಿಚಾರದಲ್ಲಿ ಹಂಗೆ ನಡ್ಕೊಂಡ್ರಲ್ಲ ನಮ್ಮ ಪಕ್ಷದ ಮಾಜಿ ಸಚಿವರು ಶಾಸಕರಾಗಿ ಜಿಲ್ಲೆಯ ಜನ ಉತ್ತರ ಹೇಳಿದ್ರಲ್ಲ ಅದೇ ಉತ್ತರನ ಇವ್ರಿಗೂ ಹೇಳ್ತಾರೆ ಯಾಕೆ ಅಂದ್ರೆ ಅಂದರೆ ಇನ್ನೂ ಎರಡು ವರ್ಷ ಈ ಪಕ್ಷದ ಶಾಸಕರು ನಿಯಮ ಹೇಳ್ತದೆ ನೈತಿಕತೆ ಹೇಳ್ತದೆ ಇಲ್ಲ ನೀನು ರಾಜೀನಾಮೆ ಕೊಟ್ಟು ಕೆಲಸ ಮಾಡಬೇಕು ಕಾಂಗ್ರೆಸ್ ಸಭೆಗೆ ಇವ್ರು ಹೋಗೋದಾದರೆ ಜೆ ಡಿ ಎಸ್ ಶಾಸಕರಾಗಿ ಜನ ಏನು ಹೇಳ್ತಾರೆ ಬುದ್ಧಿ ಅಂತ ಹೇಳ್ತಾರೆ ಮತ್ತು ಕಾನೂನಿಗೆ ಯಾರು ಒಂದು ಅರ್ಜಿ ಬಂದರೂ ಸಾಕು ಆರು ವರ್ಷ ಅವ್ರು ಚುನಾವಣೆಗೆ ನಿಂತ್ಕೊಳ್ಳೋಂಗಿಲ್ಲ ನೈತಿಕ ಮೌಲ್ಯ ಎಲ್ಲಿದೆ ನೈತಿಕ ಶಕ್ತಿ ಎಲ್ಲಿದೆ ಅವ್ರಿಗೆ ಕಾಂಗ್ರೆಸ್ ಸಭೆಗೆ ಹೋಗೋದಾದರೆ ಯಾರು ಏನಂತಾರೆ ಅದು ಒಬ್ಬ ಬುದ್ಧಿಜೀವಿ ಪ್ರತಿನಿಧಿಯಾಗಿ ಇಟ್ ಈಸ್ ರಾಂಗ್ ಅದಕ್ಕೆ ಜನರೇ ಪದವೀಧರೇ ಉತ್ತರ ಹೇಳ್ತಾರೆ ಈ ಚುನಾವಣೆಯಲ್ಲಿ ಹದಿನಾರು ಜನ ನಾಲ್ಕು ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ನಾಲ್ಕು ಜನ ಎಮ್ ಎಲ್ ಸಿಗಳಿದ್ದಾರೆ ಎಂ ಪಿ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಇರೋದು ಕೇವಲ ಆರ್ ಆರು ಶಾಸಕರು ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಗೆದ್ದೆ ತೀರ್ತವೆ ಯಾವ ಅನುಮಾನವು ಬೇಡ ಆತಂಕ ಬೇಡ ಕ ಕಾನೂನು ಕ್ರಮ ಪಕ್ಷ ತಗೊಳ್ತದೆ ಚುನಾವಣಾ ಆಯೋಗ ತಗೊಳ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಕ್ರಮಗಳಿದ್ದಾವೆ ಅದನ್ನ ಅನುಸರಿಸ್ತಾರೆ ಯಾಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಪಕ್ಷದ ಶಾಸಕರಾಗಿದ್ದುಕೊಂಡು ಇನ್ನೊಂದು ಪಕ್ಷದಲ್ಲಿ ಎದುರಿಸುತ್ತ ಪಾಲ್ಗೊಂಡಾಗ ಆರು ವರ್ಷಗಳ ಕಾಲ ಅವ್ರು ಚುನಾವಣೆಗೆ ನಿಂತ್ಕೋಬಾರ್ದು ಅನ್ನೋಂಥ ನಿಯಮ ಇದೆ ಅದು ಅವ್ರಿಗೆ ಇಲ್ಲವೋ ನನಗೆ ಗೊತ್ತಿಲ್ಲ ಹಿಂದೆ ಆಗಿದೆ ಅದು ಅದರಿಂದ ಅದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಅನೈತಿಕ ಹಾಗೆ ಮಾಡಬಾರ್ದು ಮಾಡೋದಾದರೆ ಈ ಪಕ್ಷಕ್ಕೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾಡಬೇಕು ಅದನ್ನ ನಿಯಮ ಹೇಳ್ತದೆ ನಿಯಮ ಹೇಳ್ತದೆ ಏಕೆಂದರೆ ನಾನು ರಾಜ್ಯಶಾಸ್ತ್ರ ಓದ್ದವ್ ಉಳಿದಂಥದ್ದು ಅವ್ರಿಗೆ ಬಿಟ್ಟಿದ್ದು ಅವ್ರು ದೊಡ್ಡವರಿದ್ದಾರೆ ಪಕ್ಷ ಇದೆ ನೋಡ್ಕೊಳ್ತೀವಿ